ಹಲೋ ಗೈಸ್, ಫೋನ್ಪೇ ಅಪ್ಲಿಕೇಶನ್ ನಾವೆಲ್ಲರೂ ಕೂಡ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಬಿಲ್ ಪೇಮೆಂಟ್ಸ್ಗಳನ್ನು ಮಾಡಲಿಕ್ಕೆ, ಜೊತೆಗೆ ರೀಚಾರ್ಜ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಫೋನ್ಪೇ ಅಪ್ಲಿಕೇಶನಿಂದ ನೀವು ಇವಾಗ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಸಾಲನ ತೊಗೊಬೋದು. ಹೌದು, ಫೋನ್ಪೇ ಅಪ್ಲಿಕೇಶನ್ನು ಸ್ಯಾಲ್ರಿಡ್ ಪರ್ಸನ್ಸ್ಗೆ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಡ್ವರ್ಗೂ ಕೂಡ ಇಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಕೊಡ್ತಾ ಇದೆ. ಸೊ ಯಾವ ರೀತಿಯಾಗಿ ಫೋನ್ಪೇ ಅಪ್ಲಿಕೇಶನಿಂದ ಸಾಲ ತೊಗೊಬೋದು, ಏನೇನು ಪ್ರೊಸೆಸ್ ಇರುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಯಾವ ರೀತಿಯಾಗಿ ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು, ಏನು ಪ್ರಾಸೆಸ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಮೊದಲೇದಾಗಿ ನೀವಿಲ್ಲಿ ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ, ಆ್ಯಂಡ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಫೋನ್ಪೇ ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇವಾಗ ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಆಪ್ಷನಲ್ಲಿ ಇಲ್ಲಿ ಲೋನ್ ರೀಪೇಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು. ಸೊ ನೋಡಿ, ಇಲ್ಲಿ ಫೋನ್ಪೇ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ನಿಮಗೆ ಲೋನ್ನ ಕೊಡಲ್ಲ. ಇದು ಲೈಕ್ ಥರ್ಡ್ ಪಾರ್ಟಿ ವೆಬ್ಸೈಟ್ಸಿಂದ ಅಥವಾ ಕಂಪ್ನಿಯಿಂದ ನಿಮಗೆ ಲೋನ್ನ ಪ್ರೊವೈಡ್ ಮಾಡಿಸುತ್ತೆ. ಓಕೆನಾ? ಸೊ ಅಪ್ಲಿಕೇಶನ್ ಇಲ್ಲಿ ಆಲ್ರೆಡಿ ಲಿಸ್ಟೆಡ್ ಇರ್ತವೆ, ಅಂದರೆ ಸ್ಪಾನ್ಸರ್ಡ್ ಇರ್ತವೆ. ಸೊ ನೀವು ಜಸ್ಟ್ ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ಮಾಡ್ಕೊಳೋದಿರುತ್ತೆ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ಇವಾಗ ಸರ್ಚ್ ಬೈ ಲೆಂಡರ್ಸ್ ಅಂತ ಆಪ್ಷನ್ ಇದೆ ಮೇಲ್ಗಡೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇಲ್ಲಿ ಟ್ರಿಕ್ ಇದೆ, ಆ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಲೋನ್ ತೊಗೊಬೇಕಾಗಿರುತ್ತೆ. ಓಕೆನಾ? ಸೊ ಲೆಟ್ ಸಪೋಸ್ ಇವಾಗ ನಿಮಗೆ ರಿಂಗ್ ಆ್ಯಪಲ್ಲಿ ಲೋನ್ ತೊಗೋಬೇಕು ಅಂದ್ಕೊಳ್ಳಿ. ಸೊ ಇಲ್ಲಿ ನೀವು ರಿಂಗ್ ಆ್ಯಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಸೊ ರಿಂಗ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಂದು ಇಲ್ಲಿ ಮೊಬೈಲ್ ನಂಬರ್ ಕೂಡ ತೋರಿಸ್ತಾ ಇದೆ, ಜೊತೆಗೆ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಇಲ್ಲಿ ನಾನು ರೀಪೇಮೆಂಟನ್ನು ಮಾಡ್ಕೋದು. ಓಕೆ? ಸೊ ರೀಪೇಮೆಂಟ್ ಆಪ್ಷನ್ ಅಷ್ಟೇ ಬರ್ತಾ ಇದೆ. ಲೋನ್ ಯಾವ ರೀತಿಯಾಗಿ ತೊಗೋಬೇಕು ಬ್ರೋ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನೋಡಿ, ಅಲ್ಲೇ ಟ್ರಿಕ್ ಇರೋದು, ನೀವು ಜಸ್ಟ್ ನಿಮಗೆ ಯಾವ ಒಂದು ಆ್ಯಪಲ್ಲಿ ಲೋನ್ ಬೇಕು ಆ ಒಂದು ಆ್ಯಪನ್ನು ಇಲ್ಲಿ ನೀವು ಸರ್ಚ್ ಮಾಡ್ಕೊಂಡ ತಕ್ಷಣ ಆ ಒಂದು ಆ್ಯಪನ್ನು ಇಲ್ಲಿ ಜೆನ್ಯೂನ್ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನೀವು ಪ್ಲೇ ಸ್ಟೋರ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈನ ಮಾಡ್ಕೋಬಹುದು. ಇವಾಗ ರಿಂಗ್ ಅಪ್ಲಿಕೇಶನ್ ಜೆನ್ಯೂನ್ ಅಂತ ಗೊತ್ತಾಯ್ತು ಅಲ್ವಾ? ಸೊ ನೀವು ಇಲ್ಲಿ ಜಸ್ಟ್ ರಿಂಗ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ರಿಂಗ್ ಆ್ಯಪ್ ಅಂತ ಅಪ್ಲಿಕೇಶನ್ ಬರುತ್ತೆ, ಅಪ್ಲಿಕೇಶನ್ ನೀವು ಅಲ್ಲಿ ಅಪ್ಲೈ ಮಾಡ್ಕೋದು. ನನಗೆ ರಿಂಗ್ ಆ್ಯಪಲ್ಲಿ 4,000 ರೂಪಾಯಿ ಇಲ್ಲಿ ಲಿಮಿಟ್ ಅನ್ನೋದು ಸಿಕ್ಕಿದೆ. ಹೌದು, ನಿಮಗೂ ಕೂಡ ರಿಂಗ್ ಆ್ಯಪಲ್ಲಿ ಲಿಮಿಟ್ ಅನ್ನೋದು ಸಿಗುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ ನನಗೆ ಇಲ್ಲಿ 4,000 ರೂಪಾಯಿ ಲಿಮಿಟ್ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಈ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ನಾ ಇಲ್ಲಿ ಮರ್ಚೆಂಟ್ಸ್ಗಳಲ್ಲಿ ಪೇಮೆಂಟ್ಸ್ ಮಾಡ್ಕೋಬೋದು, ಜೊತೆಗೆ ಬ್ಯಾಂಕ್ ಅಕೌಂಟಲ್ಲಿ ಕೂಡ ನಾ ಇಲ್ಲಿ ಇದನ್ನು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಅಷ್ಟು ಬೆಸ್ಟ್ ಆಪ್ಷನ್ ಇದೆ ನನಗೋಸ್ಕರ ಇಲ್ಲಿ ರಿಂಗ್ ಅಪ್ಲಿಕೇಶನ್ ಲೋನ್ನ ಕೊಡ್ತಾ ಇದೆ. ಸೊ 4,000 ರೂಪಾಯಿನ ನೀವೇನಾದರೂ ಖರ್ಚಿಗೆ ಯೂಸ್ ಮಾಡ್ಕೊತೀರಾ ಅಂತಂದರೆ ಮಾಡ್ಕೊಬೋದು ಗೈಸ್. ಜಸ್ಟು ಅಲ್ಲಿ ರಿಂಗ್ ಮರ್ಚೆಂಟ್ಸಲ್ಲಿ ಹೋಗ್ಬಿಟ್ಟು ಪೇಮೆಂಟ್ಸನ್ನು ಮಾಡೋದಿರುತ್ತೆ. ಓಕೆನಾ? ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸ್ ಇಲ್ಲಿ ಲಿಸ್ಟೆಡ್ ಇದ್ದಾವೆ. ನೀವು ಅದೇ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋಗಿ ನೋಡ್ತಾ ಇರ್ಬೋದು. TVS ಕ್ರೆಡಿಟ್ ಇದೆ, ಅದ್ರ ಜೊತೆಗೆ ಇಲ್ಲಿ ಆರ್ತ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಇದೆ, ಇಲ್ಲಿ ಮನಿ ವ್ಯೂ ಕೂಡ ಇದೆ ಗೈಸ್. ಓಕೆನಾ? ಸೊ ಮನಿ ವ್ಯೂ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿಕೊಂಡ್ರೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಮನಿ ವ್ಯೂ ಜೊತೆಗೆ ಮನಿ ಕ್ಲಿಕ್ ಆಗಿರ್ಬೋದು, ಜೊತೆಗೆ ಜೆಸ್ಟ್ ಮನಿ ಆಗಿರ್ಬೋದು, ಮನಿ ಟ್ಯಾಪ್ ಆಗಿರ್ಬೋದು, ಹೀಗೆ ಹಲವಾರು ಅಪ್ಲಿಕೇಶನ್ಸ್ಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದಾವೆ. ಜೊತೆಗೆ ಕ್ರೆಡಿಟ್ ಬಿ ಕೂಡ ಇದೆ. ಹೌದು, ಕ್ರೆಡಿಟ್ ಬಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬೆಸ್ಟ್ ಅಪ್ಲಿಕೇಶನ್. ಈ ಒಂದು ಆ್ಯಪ್ ಕೂಡ ಇಲ್ಲಿ ಲಿಸ್ಟೆಡ್ ಇದೆ, ಆ್ಯಂಡ್ ಎಲ್ರಿಗೂ ಕೂಡ ಸದ್ಯಕ್ಕೆ ಲೋನ್ ಕೂಡ ಕೊಡ್ತಾ ಇದೆ ಕ್ರೆಡಿಟ್ ಬಿ. ಓಕೆನಾ? ಇಲ್ಲಿಂದ ನೀವು ರೀಪೇಮೆಂಟನ್ನು ಮಾಡ್ಕೊಳೋದಿರುತ್ತೆ, ಅದಲ್ಲದೆ ಇಲ್ಲಿಂದ ನೀವು ಲೋನ್ ಕೂಡ ತೊಗೊಬೋದು. ಓಕೆನಾ? ಇವಾಗ ಲೋನ್ ತೊಗೊಳೋದು ಯಾವ ರೀತಿಯಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ನಿಮ್ಗೆ ಇಲ್ಲ ಇವಾಗ ಗೊತ್ತಾಯ್ತು ಅಲ್ವಾ ಟ್ರಿಕ್ ಅನ್ನೋದು? ಸೊ ನೀವು ಜಸ್ಟ್ ಲೋನ್ ರೀಪೇಮೆಂಟಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಅಪ್ಲಿಕೇಶನಲ್ಲಿ ನೀವು ಲೋನ್ ತೊಗೊತಾ ಇದ್ದೀರಾ ನೋಡಿ, ಆ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಜೆನ್ಯೂನ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೇ ಸ್ಟೋರ್ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು. ಇಷ್ಟು ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಇನ್ನೊಂದು, ಇಲ್ಲಿ ಕೆಳಗಡೆ ನಿಮಗೆ ಸ್ಪಾನ್ಸರ್ಡ್ ಇರ್ತವೆ, ಇಲ್ಲಿ ನೋಡ್ತಾ ಇರ್ಬೋದು ಸ್ಪಾನ್ಸರ್ಡ್ ಲಿಂಕ್ ಅಂತ ಇರ್ತಾರೆ, ಅಲ್ಲೇ ನೋಡ್ತಾ ಇರ್ಬೋದು. ರಶ್ ಲೋಡ್ ಆಗಿರ್ಬೋದು, ನಂತರ ರಮ್ಮಿ ಸರ್ಕಲ್ಲು, ಮತ್ತೆ ಬಡ್ಡಿ ಲೋನ್, ಮತ್ತೆ ಕೋಟಾ ಗೇಟ್ ಒನ್ ಅಂತ ಇದೆಲ್ಲ. ಸೊ ಇಲ್ಲಿ ಬಡ್ಡಿ ಲೋನ್ಸ್. ಓಕೆ, ಇದು ಬಡ್ಡಿ ಲೋನ್ಸ್ ಏನಿದೆ, ಇದು ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಎಲ್ರಿಗೂ ಸದ್ಯಕ್ಕೆ ಲೋನ್ ಕೊಡ್ತಾ ಇದೆ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನೀವು ಬಡ್ಡಿ ಲೋನ್ಸಿಂದ ಲೋನ್ನ ತೊಗೊಬೋದಾಗಿದೆ. ಸೊ ಬಡ್ಡಿ ಲೋನ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಬೇಕು. ಓಕೆನಾ? ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಪನ್ ಅನ್ನೋದಾಗುತ್ತೆ. ನೋಡ್ತಾ ಇರ್ಬೋದು ಬಡ್ಡಿ ಲೋನ್ ಇಲ್ಲಿ ಓಪನ್ ಆಗಿತ್ತು. ಆ್ಯಂಡ್ ಇವಾಗ ಮೊಬೈಲ್ ನಂಬರ್ನ ಮೊದಲೇದಾಗಿ ಎಂಟರ್ ಮಾಡ್ಕೊಬೇಕು, ನಂತರ ಇಲ್ಲಿ ಲೋನ್ ಅಮೌಂಟನ್ನು ಎಂಟರ್ ಮಾಡ್ಕೋಬೇಕು, ಅದಾದ ನಂತರ ಪರ್ಸನಲ್ ಇಮೇಲ್ ಅಡ್ರೆಸ್ ಕಳಿತೆ ಅದನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡ್ಕೊಂಡು ಲೋನ್ನ ತಗೋಬೋದು. ಏನೆಲ್ಲ ಜಸ್ಟ್ ಮೊದಲೇದಾಗಿ ಬೇಸಿಕ್ ಡೀಟೇಲ್ಸ್ ಕಳಿತೆ, ಬೇಸಿಕ್ ಡೀಟೇಲ್ಸ್ನ ಕೊಡಿ. ಅದಾದ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕಳಿತೆ, ಪ್ರೊಫೆಷನಲ್ ಡೀಟೇಲ್ಸ್ನ ಕೊಡಿ. ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕಳಿತೆ, ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಅದಾದ ನಂತರ ಆಫರ್ ಬರುತ್ತೆ, ಆಫರ್
ಹೋಗ್ಬಿಟ್ಟು ಬಡ್ಡಿ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಸಾಲ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಬಡ್ಡಿ ಲೋನ್ ಮೇಲೆ ವೀಡಿಯೋ ಬೇಕಿತ್ತು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ನೆಕ್ಸ್ಟು ವೀಡಿಯೋ ಮಾಡಿಬಿಟ್ಟು ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟಿರುತ್ತೆ ಫೋನ್ಪೇ ಅಪ್ಲಿಕೇಶನಲ್ಲಿ ಲೋನ್ ತಗೊಳೋದು. ಓಕೆನಾ? 5 ಲಕ್ಷ ರೂಪಾಯಿವರೆಗೂ ಎಲ್ರಿಗೂ ಸದ್ಯಕ್ಕೆ ಲೋನ್ ಕೊಡ್ತಾ ಇದೆ ಫೋನ್ಪೇ. ಸೊ ಯಾವಾಗ ಇದಾಗಿರುತ್ತೆ ಇದನ್ನ ವೀಡಿಯೋ, ಈ ಒಂದು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.